ಪರೀಕ್ಷೆ ಪ್ರಕಟಿಸಿದ ಎನ್ಟಿಐ. ಆಗಸ್ಟ್ 21 ಸೆಪ್ಟೆಂಬರ್ 4 ಮಧ್ಯೆ ಪರೀಕ್ಷೆಗಳು ಫಿಕ್ಸ್. ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಫಲ ಸಿಕ್ಕಿದೆ. ನೀಟ್ ಪರೀಕ್ಷೆ ಪತ್ರಿಕೆಗಳು ಸೋರಿಕೆ ಆಗಿವೆ, ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗಿದೆ ಅನ್ನುವಂತಹ ಕಾರಣದಿಂದಾಗಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡಿದ್ರು. ದೆಹಲಿಯ ಜಂತರ್ ಮಂತರ್ ಮೈದಾನದಲ್ಲಿ ವಿದ್ಯಾರ್ಥಿಗಳು ಒಂದೆಡೆ ಸೇರಿ UGC ನೆಟ್ ಎಕ್ಸಾಮ್ಗಳನ್ನ ಮರು ಪರಿಶೀಲಿಸಬೇಕು, ಅಂದ್ರೆ ಪ್ರಶ್ನೆ ಪತ್ರಿಕೆಗಳನ್ನ ಮತ್ತೊಮ್ಮೆ ತಯಾರು ಮಾಡಬೇಕು, ಮರು ಪರೀಕ್ಷೆಯನ್ನ ನಡೆಸಬೇಕು ಅಥವಾ ದಿನಾಂಕವನ್ನ ಮುಂದಿಡಬೇಕು ಅನ್ನುವಂತಹ ಡಿಮ್ಯಾಂಡ್ ಅನ್ನ ಮುಂದೆ ಇಟ್ಟಿದ್ರು. ಇದೀಗ ಅದಕ್ಕೆ NTI ಮಣದಿರೋ ಹಾಗೆ ಕಾಣ್ತಾ ಇದೆ. ಹೊಸ ದಿನಾಂಕವನ್ನ ಪ್ರಕಟಿಸಿದೆ NTI. ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಬೆನ್ನಲ್ಲೇ UGC ನೆಟ್ ಜೊತೆಗೆ ಜಂಟಿ CSIR, UGC ನೆಟ್ ಜೊತೆಗೆ NCT ಪರೀಕ್ಷೆಗಳಿಗೆ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಅಥವಾ NTA ಹೊಸ ದಿನಾಂಕಗಳನ್ನು ಪ್ರಕಟಿಸಿದೆ. UGC ನೆಟ್ ಜೂನ್ 2024 ಪರೀಕ್ಷೆಗಳನ್ನು ಆಗಸ್ಟ್ 21 ಮತ್ತು ಸೆಪ್ಟೆಂಬರ್ 4 ನಡುವೆ ನಡೆಸಲಾಗುವುದು ಅಂತ ತಿಳಿಸಲಾಗಿದೆ. ಜಂಟಿ CSIR UGC ನೆಟ್ ಜೊತೆಗೆ ಈ ಪರೀಕ್ಷೆಗಳನ್ನು ಜುಲೈ 25 ಜುಲೈ 27 ಮಧ್ಯೆ ಮತ್ತು NCET ಪರೀಕ್ಷೆಗಳನ್ನು ಜುಲೈ 10 ನಡೆಸಲಾಗುವುದು ಅಂತ ಪ್ರಕಟಣೆಯಲ್ಲಿ ತಿಳಿಸಿದೆ. ಅಖಿಲ ಭಾರತ ಆಯುಷ್ ಸ್ನಾತಕೋತ್ತರ ಪ್ರವೇಶ ಪರೀಕ್ಷೆ ಈಗಾಗಲೇ 2024 ನಿಗದಿಪಡಿಸಲಾಗಿತ್ತು, ದಿನಾಂಕವನ್ನು ಜುಲೈ 6 ನಡಿಬೇಕು ಅಂತ. ಅದೇ ರೀತಿಯಲ್ಲಿ ಮುಂದುವರಿಯಲಿದೆ. UGC ನೆಟ್ ಪರೀಕ್ಷೆ ಸೇರಿದಂತೆ ಎಲ್ಲಾ ಪರೀಕ್ಷೆಗಳು ಕೂಡ ಕಂಪ್ಯೂಟರ್ ಆಧಾರಿತವಾಗಿರುತ್ತವೆ. ಇನ್ನು ನಿಗದಿಪಡಿಸಿದಂತೆ ಜುಲೈ 6 ನಡೀತಾ ಇರುವಂತಹ UGC ನೆಟ್ ಪರೀಕ್ಷೆ ಸೇರಿದಂತೆ ಎಲ್ಲಾ ಪರೀಕ್ಷೆಗಳು ಕೂಡ ತುಂಬಾ ಸೇಫ್ ಆಗಿ ನಡೆಸಬೇಕು ಅಂತ ಕಟ್ಟುನಿಟ್ಟಿನ ಆದೇಶವನ್ನ ಹೊರಡಿಸಲಾಗಿದೆ. ಈ ಹಿಂದೆ UGC ನೆಟ್ ಜೂನ್ 2024 ಪರೀಕ್ಷೆ ಆಫ್ಲೈನ್ ಅಲ್ಲಿ ನಡೆದಿತ್ತು, ಹೀಗಾಗಿ ಪರೀಕ್ಷೆಯನ್ನ ಈಗ ಆನ್ಲೈನ್ ಅಂದ್ರೆ ಕಂಪ್ಯೂಟರ್ ಮೂಲಕ ನಡೆಸಲು ನಿರ್ಧಾರ ಮಾಡಲಾಗಿದೆ. ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಅಂತ ಆರೋಪಿಸಿ ದೆಹಲಿಯ ಜಂತರ್ ಮಂತರ್ ನಲ್ಲಿ ವಿದ್ಯಾರ್ಥಿಗಳು ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಹೀಗಾಗಿ ಕೊಂಚ ಎಚ್ಚೆತ್ಕೊಂಡ ಹಾಗೆ ಕಾಣ್ತಾ ಇದೆ ಆಡಳಿತ.